ಶ್ರೀಲಂಕಾ ವಿರುದ್ಧ ಬಹಳ ಹೀನಾಯವಾಗಿ ಸೋತ ನಂತರ ಬಹಳ ಕೆಟ್ಟದಾಗಿ ಕೋಪಗೊಂಡ ನಾಯಕ ರೋಹಿತ್ ಶರ್ಮಾ ಅವರು ಅಕ್ಷರ್ ಪಟೇಲ್, ಹರ್ಷದೀಪ್ ಸಿಂಗ್ ಹಾಗೂ ವಿರಾಟ್ ಕೊಹ್ಲಿ ಅವರ ಬಗ್ಗೆ ನೀಡಿದರು ಆಘಾತಕಾರಿ ಹೇಳಿಕೆ. ಕೊಹ್ಲಿ ಬಗ್ಗೆ ರೋಹಿತ್ ಶರ್ಮಾ ಅವರು ಹೇಳಿದ ಮಾತು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾನಲ್ಲಿ ಯಾರು ಉತ್ತಮವಾದ ನಾಯಕ ಮತ್ತು ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸ್ನೇಹಿತರೆ, ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆದ ಎರಡನೇ ಒಡಿಐ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡ 50 ಓವರ್ಗಳಲ್ಲಿ ತನ್ನ 9 ವಿಕೆಟ್ ಅನ್ನು ಕಳೆದುಕೊಂಡು 240 ರನ್ಗಳ ಟಾರ್ಗೆಟ್ ನೀಡಿತು. ನಂತರ ಬ್ಯಾಟಿಂಗ್ ಮಾಡಲು ಬಂದ ಭಾರತ ತಂಡ ಶ್ರೀಲಂಕಾ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು 32 ರನ್ಗಳ ದೊಡ್ಡ ಅಂತರದಿಂದ ಹೀನಾಯವಾಗಿ ಸೋತಿತ್ತು. ಹಾಗೂ ಪಂದ್ಯವನ್ನು ಸೋತ ನಂತರ ಕೋಪಗೊಂಡ ನಾಯಕ ರೋಹಿತ್ ಶರ್ಮಾ ಅವರು ಮಾತನಾಡುವ ಮೂಲಕ ನೀವು ಗೆಲುವಿನ ಇಷ್ಟು ಹತ್ತಿರ ಬಂದು ಸೋತರೆ ಬಹಳ ದುಃಖವಾಗುತ್ತೆ. ನಿಜ ಹೇಳಿದರೆ ಅರ್ಥವಾಗುತ್ತಿಲ್ಲ ಈ ಪಿಚ್ ನಲ್ಲಿ ಅಂತಹದೇನಿದೆ ಎಂದು. ಏಕೆಂದರೆ ವರ್ಲ್ಡ್ ಚಾಂಪಿಯನ್ ಆಟಗಾರರೇ ಈ ಪಿಚ್ ಅನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನೀವು ಯಾವುದೇ ತಂಡದ ಹೋಮ್ ಗ್ರೌಂಡ್ ನಲ್ಲಿ ಆಡಲಿ ಅಥವಾ ಕಂಡೀಷನ್ ಗಳು ಹೇಗೆ ಇರಲಿ, ಒಡಿಐ ನಂತಹ ಫಾರ್ಮ್ಯಾಟ್ ನಲ್ಲಿ 240 ರನ್ಗಳ ಗುರಿಯನ್ನು ಬೆನ್ನಟ್ಟುವುದು ಅಷ್ಟು ದೊಡ್ಡ ವಿಷಯವೇನಲ್ಲ. ಮತ್ತು ಅದರಲ್ಲೂ ಇಂದು ತಂಡಕ್ಕೆ ಉತ್ತಮವಾದ ಆರಂಭ ಸಿಕ್ಕಿತ್ತು. ಇವತ್ತಿನ ಪಂದ್ಯದಲ್ಲಿ ನಮ್ಮ ತಂಡದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳ ಕಳಪೆಯಾದ ಬ್ಯಾಟಿಂಗ್, ಅದರಲ್ಲೂ ಮುಖ್ಯವಾಗಿ ನಮ್ಮ ಮಿಡಲ್ ಆರ್ಡರ್ ನ ಬ್ಯಾಟಿಂಗ್, ಇದು ತೋರಿಸುತ್ತದೆ ನಾವು ಯಾವ ರೀತಿಯ ಕಂಬ್ಯಾಕ್ ಅನ್ನು ಮಾಡುತ್ತಿದ್ದೇವೆ ಎಂದು. ಹಾಗೂ ಪಂದ್ಯವನ್ನು ಗೆಲ್ಲಲು ತಂಡದ ಕೇವಲ ಒಬ್ಬ ಬ್ಯಾಟ್ಸ್ಮನ್ ಉತ್ತಮವಾಗಿ ಆಡಿದರೆ ಸಾಲದು. ವಿರಾಟ್ ಕೊಹ್ಲಿ ಅವರಂತಹ ಎಕ್ಸ್ಪೀರಿಯನ್ಸ್ ಮತ್ತು ಉತ್ತಮವಾದ ಬ್ಯಾಟ್ಸ್ಮನ್ ಹಾಗೂ ಅಕ್ಷರ್ ಪಟೇಲ್ ಅವರಂತಹ ಆಲ್ರೌಂಡರ್ ಗಳು ಕೂಡ ತಂಡಕ್ಕೆ ಅವಶ್ಯಕತೆ ಇದ್ದಾಗ ಪ್ರದರ್ಶನ ನೀಡಬೇಕು. ಮತ್ತು ಹರ್ಷದೀಪ್ ಸಿಂಗ್ ಅವರಂತಹ ಆಟಗಾರರು ಕೂಡ ಸ್ವಲ್ಪ ಬ್ಯಾಟಿಂಗ್ ಆಡುವುದನ್ನು ಕಲಿಯಬೇಕು. ಏಕೆಂದರೆ ತಂಡಕ್ಕೆ ಅವರ ಅಗತ್ಯ ಯಾವಾಗ ಉಂಟಾಗುತ್ತೋ ಗೊತ್ತಿಲ್ಲ. ಆದ್ದರಿಂದ ಅವರು ಪ್ರತಿ ಸಮಯದಲ್ಲಿಯೂ ಕೂಡ ತಂಡಕ್ಕೆ ಬ್ಯಾಟಿಂಗ್ ನ ಮುಖಾಂತರ ಆದಷ್ಟು ಸಪೋರ್ಟ್ ನೀಡಲು ಸಿದ್ಧರಾಗಿರಬೇಕು. ಇದು ಏಕೆ ಅಷ್ಟು ಮುಖ್ಯ ಎಂಬ ಉದಾಹರಣೆಯನ್ನು ನೀವು ಮೊದಲ ಒಡಿಐ ಪಂದ್ಯದಲ್ಲಿ ನೋಡಿದ್ದೀರಾ. ಸ್ನೇಹಿತರೆ, ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರು ಹೇಳಿದ ಈ ಮಾತು ಸರಿಯೋ ತಪ್ಪೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.